ಮನೆಯಲ್ಲಿರುವ ಹಳೆಯದಾದ ಅಥವಾ ಹಾಳಾದ ವಸ್ತುಗಳಿಗೆ ಹೊಸದರಂತೆ ಕಾಣಲು ನಾನಾ ರೀತಿಯ ಪ್ರಯೋಗಗಳನ್ನ ಮಾಡ್ತಿರ್ತೀವಿ. ಸಿಂಪಲ್ ಸೀರೆಗಳಿಗೆ ಹೊಸ ಬಾರ್ಡರ್, ಹಳೆಯ ಬಳೆಗಳನ್ನ ಸಿಲ್ಕ್ ಥ್ರೆಡ್ ನಿಂದ ಕವರ್ ಮಾಡುವುದು, ಹಳೆಯ ಜೀನ್ಸ್ಗೆ ಟೋನ್ ಜೀನ್ಸ್ ನ ಹೊಸ ಲುಕ್, ಹೀಗೆ ಹಳೆಯ ವಸ್ತುಗಳಿಗೂ ಹೊಸ ಲುಕ್ ನೀಡಿ ಮರುಬಳಕೆ ಮಾಡುವಂತಹ ಕಲಾ ನೈಪುಣ್ಯತೆಯನ್ನ ಹೊಂದಿದ್ದೇವೆ. ಇನ್ನು ಕ್ರೋಷಾ ಕಲೆಯಲ್ಲಿ ನಿಪುಣರಾಗಿರುವವರು ಸ್ವೆಟರ್, ಶಾಲು, ಟೋಪಿ ಸೇರಿದಂತೆ ಅನೇಕ ಉಡುಪುಗಳನ್ನ ಹೆಣಿತಾರೆ. ಇದೀಗ ಎದೆ ಕ್ರೋಷಾದಿಂದ ಕಟ್ಟಾದ ಕೇಬಲ್ ಅನ್ನ ಯಾವ ರೀತಿ ರಕ್ಷಿಸಬಹುದು ಅನ್ನೋದನ್ನ ನೀವೇ ನೋಡಿ. ನಮಸ್ಕಾರ ಎಲ್ಲ ಸಿರಿ ವೀಕ್ಷಕರೇ, ಇವತ್ತು ನಾನು ನಿಮಗೆ ಕೇಬಲ್ಗೆ ಕ್ರೋಷೆ ಹೇಗೆ ಆಗೋದು ಅಂತ ತೋರಿಸ್ಕೊಡ್ತೇನೆ. ಕೇಬಲ್ ಕ್ರೋಷೆಗೆ ಬೇಕಾಗಿರೋ ಸಾಮಗ್ರಿಗಳು: ಕೇಬಲ್, ಕ್ರೋಷೆ ನೀಡಿ, ಉಲ್ಲನ್ ಮತ್ತು ಇನ್ಸುಲೇಟಿಂಗ್ ಟೇಪ್. ನಮ್ಮ ಹತ್ರ ಕೇಬಲ್ ತುಂಬ ಯೂಸ್ ಮಾಡ್ತಾ ಮಾಡ್ತಾ ಹೀಗೆ ಕಟ್ ಆಗಿರುತ್ತಲ್ವಾ, ಇದನ್ನು ಡೆಕೋರೇಟಿವ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು. ಇವಾಗ ಇನ್ಸುಲೇಷನ್ ಟೇಪ್ನ ಕಟ್ ಮಾಡ್ಕೊತಿದ್ದೀನಿ. ನಮ್ಮ ಹತ್ರ ಇರೋ ಕೇಬಲ್ ಎಲ್ಲಿ ಕಟ್ ಆಗಿರುತ್ತೋ ಅಲ್ಲಿ ಇನ್ಸುಲೇಷನ್ ಟೇಪ್ನ ಸುತ್ತಿದ್ದೀನಿ. ಇವಾಗ ಕ್ರೋಷೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಲೆಫ್ಟ್ ಸೈಡ್ ಯಾವಾಗಲೂ ಉಲ್ಲನ್ ಇಟ್ಕೋಬೇಕು, ಆಮೇಲೆ ಲೆಫ್ಟ್ ಇಂಡೆಕ್ಸ್ ಫಿಂಗರ್ಗೆ ಹೀಗೆ ಸುತ್ಕೋಬೇಕು. ನಂತರ ಒಂದು ಎಂಡಲ್ಲಿ ಹೀಗೆ ಲೂಪ್ ಮಾಡ್ಕೊಂಡು ಈ ಥರ ಕ್ರೋಷೆ ನೀಡಲ್ನ ಹೀಗೆ ಉಲ್ಲನ್ಗೆ ಸುತ್ಕೋಬೇಕು. ಈ ಎಂಡ್ ಆಫ್ ದ ಉಲ್ಲನ್ ಕೇಬಲ್ ಮೇಲೆ ಬಂದಿರಬೇಕು. ಈಗ ಕೆಳಗೆ ಹಾಕ್ಕೊಂಡು ನೀಡಲಿಂದ ಸ್ವಲ್ಪ ಉಲ್ಲನ್ ತಗೊಂಡು ನಾಟ್ ಹಾಕೋಬೇಕು. ಮತ್ತೆ ತೋರಿಸ್ತೀನಿ, ಉಲ್ಲನ್ ಲೂಪ್ ನೀಡಲಲ್ಲಿದೆ. ನೀಡಲ್ನ ಕೇಬಲ್ ಕೆಳಗೆ ಹಾಕ್ಕೊಂಡು ಉಲ್ಲನ್ನ ಪಿಕ್ ಮಾಡಿ ಈ ಎರಡು ಲೂಪ್ಗೆ ಮತ್ತೆ ಹೀಗೆ ನಾಟ್ ಹಾಕೋಬೇಕು. ಇದೇ ರೀತಿ ಫುಲ್ ಕೇಬಲ್ಗೆ ಮಾಡ್ಕೋಬೇಕು. ಈ ಎಂಡ್ ಇರೋದ್ರಿಂದ ಓಪನ್ ಆಗೋದಿಲ್ಲ. ನಿಮಗೆ ಬೇಕಾಗಿರೋ ಉಲ್ಲನ್ನಲ್ಲಿ ಮಾಡ್ಕೋಬೋದು, ಮಲ್ಟಿಪಲ್ ಕಲರ್ಸಲ್ಲಿ ಕೂಡ ಮಾಡ್ಕೋಬೋದು. ನಿಮ್ಗೆ ಉಲ್ಲನ್ ಬೇಡ ಅಂದರೆ ಥಿನ್ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಕಾಣುತ್ತೆ. ಸ್ಪೆಸಿಫಿಕ್ಲಿ ಟ್ಯಾಟಿಂಗ್ ಥ್ರೆಡ್ ತುಂಬ ಫೈನ್ ಲುಕ್ ಕೊಡುತ್ತೆ. ಈ ಥರ ಹಾಕೋದ್ರಿಂದ ಇನ್ಸುಲೇಷನ್ ಟೇಪ್ ಕವರ್ ಆಗ್ತಿದೆ. ನೀವು ಇನ್ಸುಲೇಷನ್ ಟೇಪ್ ಟೇರ್ ಆಗಿರೋ ಕಡೆ ಹಾಕಿದಾಗ ವೆರಿ ಥಿನ್ ಲೇಯರ್ ಹಾಕ್ಕೊಳ್ಬೇಕು, ಆವಾಗ ಕ್ರೋಷೆ ವರ್ಕ್ ಈವನ್ ಆಗಿ ಚೆನ್ನಾಗಿ ಕಾಣುತ್ತೆ. ಆದಷ್ಟು ಹತ್ರ ಹತ್ರ ಹಾಕೊತ ಹೋಗಬೇಕು. ತುಂಬ ಫೈನ್ ಥ್ರೆಡಲ್ಲಿ ತುಂಬ ಫೈನ್ ಫಿನಿಶ್ ಬರುತ್ತೆ. ದಪ್ಪ ಇದ್ರೆ ಕೇಬಲ್ ನೀವು ದಪ್ಪ ಥ್ರೆಡ್ ಅಥವಾ ಉಲ್ಲನಾದರೂ ಯೂಸ್ ಮಾಡ್ಕೋಬೋದು. ಸಣ್ಣ ಕೇಬಲ್ಗೆ ವೆರಿ ಫೈನ್ ಲುಕ್ ಇರಬೇಕು ಅಂದರೆ ಸಣ್ಣ ಥ್ರೆಡನ್ನು ಯೂಸ್ ಮಾಡ್ಕೋಬೋದು. ಇದು ಆದಷ್ಟು ಹತ್ರ ಹತ್ರ ಹಾಕೋಬೇಕು. ಹಾಕೊತ ಹಾಕೊತ ಇದನ್ನು ಒಂದು ಕಡೆಗೆ ಪುಲ್ ಮಾಡ್ತಾ ಹೋಗಬೇಕು. ಇದೆಷ್ಟು ಹತ್ರ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಈ ಉಲ್ಲನ್ ಲೂಪ್ಸ್ನ ತುಂಬ ಲೂಸಾಗಿ ಹಾಕೋಬಾರ್ದು. ಈಗ ನಾ ಸಿಂಗಲ್ ಕಲರ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನೀವು ಇದೇ ರೀತಿ ಮಲ್ಟಿಪಲ್ ಕಲರ್ಸಲ್ಲಿ ಮಾಡ್ಕೋಬೋದು, ಆವಾಗ ಕೇಬಲ್ ಮಚ್ ಕಲರ್ಫುಲ್ ಕಾಣುತ್ತೆ. ಉಲ್ಲನ್ ಲೂಪ್ ಇದೆ ನೀಡಲಲ್ಲಿ, ನೀಡಲ್ನ ಕೆಳಗೆ ಪಾಸ್ ಮಾಡ್ತಿದ್ದೀನಿ. ಒಂದು ಲೂಪ್ನ ಇನ್ನೊಂದು ತಗೊಂಡು ಥರ್ಡ್ ಲೂಪ್ ಫಾರ್ಮ್ ಮಾಡಿಕೊಂಡು ಈ ಥರ್ಡ್ ಲೂಪ್ ಪ್ರೀವಿಯಸ್ ಟೂ ಲೂಪ್ಸ್ಗೆ ಹೀಗೆ ಪಾಸ್ ಮಾಡ್ಕೋಬೇಕು. ಹೀಗೆ ಒಂದು ಲೂಪ್ ನೀಡಲ್ ಮೇಲಿದೆ, ನೀಡಲ್ನ ಕೇಬಲ್ ಕೆಳಗೆ ಪಾಸ್ ಮಾಡಿಕೊಂಡು ಇನ್ನೊಂದು ಲೂಪ್ ಮಾಡಿಕೊಂಡು ಥರ್ಡ್ ಲೂಪ್ ಕ್ರಿಯೇಟ್ ಮಾಡಿಕೊಂಡು ಈ ಥರ್ಡ್ ಲೂಪ್ ಪ್ರೀವಿಯಸ್ ಟೂ ಲೂಪ್ಸ್ಗೆ ಹೀಗೆ ಮಾಡ್ಕೊಂಡು ನಾಟ್ ಮಾಡಬೇಕು. ಟುವರ್ಡ್ಸ್ ಎಂಡ್ ಬಂದಾಗ ಆದಷ್ಟು ಪುಷ್ ಮಾಡ್ಕೊಂಡು ಹೋಗ್ಬೇಕು ಹಿಂದಿಗಡೆಗೆ, ಅವಾಗ ಟೈಟ್ ಆಗಿ ಬರುತ್ತೆ. Thank you.
ಇದೇ ರೀತಿ ಕೇಬಲ್ ಎಂಡ್ ತನಕ ಹಾಕೊಂಡು ಹೋಗ್ಬೇಕು. ಎಂಡ್ಗೆ ಬಂದಾಗ ಈ ಲೂಪ್ಗೆ ಹುಲ್ಲನ್ನು ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ನಾಟ್ನ ಟೈಟ್ ಮಾಡ್ಕೋಬೇಕು. ಹೀಗೆ ಇದು ಹೀಗೆ ಡ್ಯಾಂಗಲ್ ಆಗಬಾರ್ದು ಅಂತ ಪ್ರೀವಿಯಸ್ ಲೂಪ್ ಒಳಗಡೆ ಕ್ರೋಷೆ ನೀಡಲ್ ಹಾಕ್ಕೊಂಡು ಆ ಎಂಡನ್ನು ಹೀಗೆ ಡ್ರಾ ಮಾಡ್ಕೋಬೇಕು. ಇದೇ ರೀತಿ ಪಕ್ಕ ಪಕ್ಕ ಲೂಪ್ಗೆ ನೀಡಲ್ ಹಾಕ್ಕೊಂಡು ಹುಲ್ಲನ್ನು ಡ್ರಾ ಮಾಡ್ಕೊತಾ ಹೋಗಬೇಕು. ಆವಾಗ ನಾಟ್ ಓಪನ್ ಆಗಲ್ಲ, ಪ್ಲಸ್ ಲುಕ್ಕು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಲೂಪ್ಸ್ಗೆ ಹಾಕಿದ್ಮೇಲೆ ಕಟ್ ಮಾಡ್ಕೋಬೋದು. ಇವಾಗ ಇದು ಕಂಪ್ಲೀಟ್ ಆಗಿದೆ ಕ್ರೋಷೆ ವರ್ಕ್. ಇದನ್ನು ನೀವು ಟ್ವಿಸ್ಟ್ ಮಾಡಬೇಕು. ಹೀಗೆ ನೋಡಿದ್ರಲ್ಲ ವೀಕ್ಷಕರೇ, ಕಟ್ಟಾಗಿರೋ ಕೇಬಲ್ಗೆ ಕ್ರೋಷೆ ಹಾಕಿರೋದ್ರಿಂದ ಚೆನ್ನಾಗೂ ಕಾಣುತ್ತೆ, ಆಮೇಲೆ ಫರ್ದರ್ ಟೇರು ಆಗೋದಿಲ್ಲ. ಇದರ ರಿಪೀಟೆಡ್ ಯೂಸ್ ಕೇಬಲ್ಗೆ ಕ್ರೋಷೆ ಹಾಕೋದ್ರಿಂದ ಬಾಳಿಕೆ ಜಾಸ್ತಿ ಬರುತ್ತೆ. ನಾವು ಮೊಬೈಲ್ ಚಾರ್ಜರ್, ಇಯರ್ಫೋನ್ಸ್ ಈ ಥರ ವಿಪರೀತ ಯೂಸ್ ಮಾಡೋ ಕೇಬಲ್ಸ್ ಇದ್ದೇ ಇರುತ್ತವೆ. ಅದಕ್ಕೆ ಈ ಥರ ಕ್ರೋಷೆ ಹಾಕೋದ್ರಿಂದ ಹೆಚ್ಚು ಬಾಳಿಕೆ ಬರುತ್ತೆ, ಆಮೇಲೆ ಸೇಫ್ ಕೂಡ. ನೋಡಿದ್ರಲ್ಲ ಸಿರಿ ಸಖಿಯರೇ, ಕ್ರೋಷಾ ಕಲಿಯನ್ನ ಹೇಗೆಲ್ಲ ಉಪಯೋಗಿಸಿಕೊಳ್ಳಬಹುದು ಅನ್ನೋದನ್ನ. ಹಾಗಾದ್ರೆ ನೀವು ಬಳಸುವ ಕೇಬಲ್, ಹೆಡ್ಫೋನ್ಸ್ ಹಾಗೂ ಚಾರ್ಜರ್ಗಳಿಗೆ ಕ್ರೋಷಾದಿಂದ ರಕ್ಷಕ ಕವಚ ರೆಡಿ ಮಾಡಿ ದೀರ್ಘಕಾಲ ಬಳಕೆ ಮಾಡುವಂತೆ ನೋಡ್ಕೊಳ್ಬಹುದು.